ಇನ್ನು ಗ್ಯಾಸ್ ಅಷ್ಟೇ ಅಲ್ಲ ಡೀಸೆಲ್ ಪೆಟ್ರೋಲ್ ಕೂಡ ಬಹಳ ದೊಡ್ಡ ಶಾಕ್ ಅನ್ನು ಕೊಡುತ್ತೆ ಪೆಟ್ರೋಲ್ ಡೀಸೆಲ್ ತರ ಇವತ್ತು ತರ 35 ಪೈಸೆ ಹೆಚ್ಚಳವಾಗಿದೆ ಗ್ಯಾಸ್ ಅಷ್ಟೇ ಅಲ್ಲ ಪೆಟ್ರೋಲ್ ಡೀಸೆಲ್ ಕೂಡ ಜನರಿಗೆ ಬಹಳ ದೊಡ್ಡ ಶಾಕ್ ಅನ್ನು ಕೊಡ್ತಾ ಇದೆ ಇವತ್ತು ಪೆಟ್ರೋಲ್ ಡೀಸೆಲ್ ದರ 35 ಪೈಸೆ ಹೆಚ್ಚಳವಾಗಿದೆ ಅಕ್ಟೋಬರ್ ತಿಂಗಳಲ್ಲಿ 24ನೇ ಬಾರಿ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇರೋದು ಅಕ್ಟೋಬರ್ ತಿಂಗಳಲ್ಲಿ 24ನೇ ಬಾರಿ ಅಕ್ಟೋಬರ್ ತಿಂಗಳು ಇನ್ನೂ ಕೂಡ ಪೂರ್ತಿಯಾಗಿ ಮುಗಿದಿಲ್ಲ ಈಗಾಗಲೇ 24 ಬಾರಿ ಪೆಟ್ರೋಲ್ ದರ ಏರಿಕೆ ಆಗಿದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ 110 ರೂಪಾಯಿ 70 ಪೈಸೆ ಡೀಸೆಲ್ 102 ರೂಪಾಯಿ 60 ಪೈಸೆ ಇದೆ ಹಲವು ಜಿಲ್ಲೆಗಳಲ್ಲಿ ಶತಕ ದಾಟಿದ ಡೀಸೆಲ್ ಬೆಲೆ ಶತಕ ಬಾರಿಸಿ ಪೆಟ್ರೋಲ್ ಡೀಸೆಲ್ ರೇಟ್ ಈಗ ಮುನ್ನುಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ದರ ಇವತ್ತು ಕೂಡ 35 ಪೈಸೆ ಹೆಚ್ಚಳವಾಗಿದೆ पैसे पैसे ಲೆಕ್ಕದಲ್ಲೇ 24 ಬಾರಿ ದರ ಏರಿಕೆ ಆಗಿದೆ ಇದೊಂದೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಈಗ ಸದ್ಯ ಪೆಟ್ರೋಲ್ ಬೆಲೆ 110 ರೂಪಾಯಿ 70 ಪೈಸೆ ಇದೆ ಡೀಸೆಲ್ ದರ 102 ರೂಪಾಯಿ 60 ಪೈಸೆ ಇದೆ ಹಲವು ಜಿಲ್ಲೆಗಳಲ್ಲಿ ಶತಕ ದಾಟಿದೆ ಈಗಾಗಲೇ ಡೀಸೆಲ್ ಬೆಲೆ ಶತಕ ಬಾರಿಸಿ ಮುನ್ನುಗ್ತಾ ಇದೆ ಈಗಲೂ ಇದೇ ರೇಟಿಗೆ ನಿಂತಿಲ್ಲ ಮತ್ತೆ ಪೈಸೆ ಪೈಸೆ ಲೆಕ್ಕದಲ್ಲಾದರೂ ಹೆಚ್ಚಳ ಆಗ್ತಲೇ ಇದೆ ಗ್ಯಾಸ್ ಅಷ್ಟೇ ಅಲ್ಲ ಡೀಸೆಲ್ ಪೆಟ್ರೋಲ್ ಕೂಡ ಈಗ ಜನರಿಗೆ ಬಹಳ ದೊಡ್ಡ ಶಾಕ್ ಕೊಡ್ತಾ ಇದೆ ಇವತ್ತು ಪೆಟ್ರೋಲ್ ಡೀಸೆಲ್ ದರ 35 ಪೈಸೆ ಹೆಚ್ಚಳವಾಗಿದೆ ಅಕ್ಟೋಬರ್ 1 ರಲ್ಲೇ ಅಕ್ಟೋಬರ್ ಒಂದೇ ತಿಂಗಳಲ್ಲಿ 24 ಬಾರಿ ಪೆಟ್ರೋಲ್ ದರ ಏರಿಕೆ ಆಗಿದೆ ಈಗ ಆಗ್ತಾ ಇರೋದು 24ನೇ ಬಾರಿ ಬೆಂಗಳೂರಿನಲ್ಲಿ ಪೆಟ್ರೋಲ್ 110 ರೂಪಾಯಿ 70 ಪೈಸೆ ಆದರೆ ಡೀಸೆಲ್ 102 ರೂಪಾಯಿ 60 ಪೈಸೆ ಹೀಗಾದ್ರೆ ಜೀವನ ಹೇಗೆ ನಡೆಸೋದು ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಬೆಲೆ ಏರಿಕೆಯನ್ನ ನಿಯಂತ್ರಿಸೋ ನಿಟ್ಟಿನಲ್ಲಿ ಏನು ಪ್ರಯತ್ನ ಆಗ್ತಿದೆ ಅಂತ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ ಒಂದು ಕಡೆ ಸಿಲಿಂಡರ್ ಬೆಲೆ ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ಜೀವನ ನಡೆಸೋದೇ ಕಷ್ಟ ಅಂತಿದ್ದಾರೆ ಜನರು ಇನ್ನು ಬೆಲೆ ಏರಿಕೆ ಹೀಗೆ ಮುಂದುವರಿತನೇ ಇದೆ ಹೊರತು ನಿಂತಿಲ್ಲ ಇದು 110 ರೂಪಾಯಿ 70 ಪೈಸೆ 1 ಲೀಟರ್ ಪೆಟ್ರೋಲ್ ಗೆ 1 ಲೀಟರ್ ಡೀಸೆಲ್ ಗೆ 102 ರೂಪಾಯಿ 60 ಪೈಸೆ ಒಂದು ಸಿಲಿಂಡರ್ ನ ಬೆಲೆ 1000 ಇದೆ ಒಂದು ಸಿಲಿಂಡರ್ ನ ಬೆಲೆ 1000 ಈಗ ನವೆಂಬರ್ 1 ರ ನಂತರ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರನ್ನ ಇನ್ನೂ ಹೆಚ್ಚಾಗಿ ತಟ್ಟುತ್ತೆ ಈಗಾಗಲೇ 902 ರೂಪಾಯಿ ಇದೆ ಒಂದು ಸಿಲಿಂಡರ್ ನ ಬೆಲೆ ನವೆಂಬರ್ 1 ರ ನಂತರ ಈ ಬೆಲೆ 1000 ಆಗೋದು ಪಕ್ಕ ದಿನಕೂಲಿ ಕೆಲಸ ಮಾಡೋರು ಬಡವರು ಸಂಕಷ್ಟದಲ್ಲಿರೋರು ಜೀವನ ನಡೆಸೋದು ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಆಗ್ತಾ ಇದೆ ನೆನ್ನೆ ಆಗ್ತಾ ಇರೋ ಬೆಲೆ ಏರಿಕೆ ಇವತ್ತು ಪ್ರಶ್ನೆ ಮಾಡ್ತಿದೀವಿ ಅಂತ ಅಲ್ಲ ತಿಂಗಳಾನಗಟ್ಲೆ ಆಗಿದೆ ಈ ಬೆಲೆ ಏರಿಕೆಯ ಬಿಸಿ ಜನರನ್ನ ತಟ್ಟೋದಕ್ಕೆ ಶುರುವಾಗಿ ಆದರೆ ಏನು ಮಾಡ್ತಾ ಇದೆ ಸರ್ಕಾರ ಇದನ್ನ ನಿಯಂತ್ರಿಸೋ ನಿಟ್ಟಿನಲ್ಲಿ ಏನು ಪ್ರಯತ್ನ ಆಗ್ತಿದೆ ಅಂತ ಜನ ಪ್ರಶ್ನೆ ಮಾಡುತ್ತಿದ್ದಾರೆ ಆಕ್ರೋಶದಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್